ಎಲ್ಲರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಡಿಲೇ ಆಗಿದ್ದಕ್ಕೆ ಸಾರಿ. ಕೆಲವೊಂದಿಷ್ಟು ಎಲ್ಲರೂ ಬರ್ಲಿಕ್ಕಿತ್ತು, ಹಾಗಾಗಿ ಕಾರಣಗಳು ಇದ್ದೇ ಇರುತ್ತೆ, ಅವ್ರು ಇಲ್ದಿರೋ ಮಾಡೋಕ್ಕಾಗಲ್ಲ ಅನ್ನೋದು. ಸೊ ಹಾಗಾಗಿ ಕ್ಷಮೆ ಅಂತೂ ಇದೆ. ಇಲ್ಲಿ ಫಸ್ಟ್ ನಾವು ಟೀಸರ್ ನೋಡಿದ್ವಿ, ಟೀಸರ್ ಪ್ಲೇ ಮಾಡ್ಲಿಕ್ಕೆ ಕಾರಣ ಇದೆ. ಟೀಸರ್ನ ಇದೇ ರೀತಿ ಒಂದು ಪ್ರೆಸ್ ಮೀಟ್ ಮುಂದೆ ರಿಲೀಸ್ ಮಾಡಬೇಕು ಅನ್ನೋ ಒಂದು ಆಸೆ ಇತ್ತು ಕೂಡ. ಬಟ್ ಒಂದು ದೇವರ ಸನ್ನಿಧಾನದಲ್ಲಿ ಟೀಸರ್ನ ಲಾಂಚ್ ಮಾಡಬೇಕು ಅನ್ನೋದು ನಮ್ಮ ಪ್ರದೀಪ್ ಅವರ ಆಸೆ ಆಗಿತ್ತು, ಹಾಗಾಗಿ ನಾವು ಅಲ್ಲಿ ಲಾಂಚ್ ಮಾಡಿದ್ವಿ. ಸೊ ಆ ಒಂದು ಎಲ್ಲರಿಗೂ ರೀಚ್ ಆಗಿದೆ ಡೆಫಿನೆಟ್ಲಿ, ಎಸ್, ಎಲ್ಲರೂ ಅದನ್ನ ಶೇರು ಮಾಡಿಕೊಂಡ್ರು. ಆದರೆ ಪ್ರೆಸ್ ಮುಂದೆ ಇನ್ನೊಂದ್ಸರಿ ತೋರ್ಸೋಣ ಅನ್ನೋದಕ್ಕೆ ಒಂದ್ಸರಿ ಟೀಸರ್ನ ಪ್ಲೇ ಮಾಡಿದ್ ಕೂಡ. ಮೇನ್ ಇವೆಂಟ್ ಇವತ್ತಿಗೆ ದಿಸ್ ಸಾಂಗ್, ನನ್ನ ಚಿತ್ರದ ಮೊದಲನೇ ಸಾಂಗ್. ಕಾರಣ ಕೂಡ ಇದೆ, ಏನಕ್ಕೆ ಫಸ್ಟ್ ಯಾವಾಗ್ಲೂ ಒಂದು ಹೀರೋಯಿಕ್ ಸಾಂಗ್ಸ್ ಅಥವಾ ಒಂದು ಬ್ಯಾಂಗ್ ಸಾಂಗ್ ರಿಲೀಸ್ ಆಗುತ್ತೆ ಈ ಸಿನಿಮಾದು ಅನ್ನೋ ಥರ ಯಾವಾಗ್ಲೂ ಎಲ್ಲ ಸಿನಿಮಾಗಳ ಪ್ಯಾಟರ್ನ್ ಹಂಗೆ ಇರುತ್ತೆ. ಬಟ್ ನಾವ್ ಯಾಕೆ ಪ್ಯಾಥೋ ಸಾಂಗ್ ನ ಯೋಚನೆ ಮಾಡಿ ಚೂಸ್ ಮಾಡಿ ಇದನ್ನ ಪ್ಲೇ ಮಾಡಿದೀವಿ ಅಂತಂದ್ರೆ, ದಿಸ್ ಇಸ್ ಅ ಮೆಸೇಜ್ ಓರಿಯೆಂಟೆಡ್ ಸಿನಿಮಾ. ನಾವು ಯಾವ್ದನ್ನು ಮುಚ್ಚುಮರೆ ಮಾಡ್ತಾ ಇಲ್ಲ, ಸೀದಾ ಈ ಸಿನಿಮಾ ಹೀಗೆ ಇರುತ್ತೆ ಅಂತ. ಡೆಫಿನೆಟ್ಲಿ ನೀವೇನಾದ್ರೂ ಈ ಸಾಂಗ್ ಅನ್ನ ಫಸ್ಟ್ ಇಂದ ಕೊನೆಯವರೆಗೂ ಕೇಳಿದ್ರೆ ನೀವು ಸಿನಿಮಾನೇ ನೋಡ್ದಂಗಿರುತ್ತೆ. ಈ ಸಿನಿಮಾದಲ್ಲಿ ಈ ಹಾಡಲ್ಲಿ ಏನಿದೆಯೋ ಅದೇ ನಮ್ಮ ಸಿನಿಮಾ. ಇದನ್ನ ತಲೆಯಲ್ಲಿ ಇಟ್ಕೊಂಡು ಸಿನಿಮಾ ನೋಡಿದ್ರು ಚೆನ್ನಾಗಿರುತ್ತೆ, ಇಲ್ಲದೆ ಇದ್ರು ನೋಡಿದ್ರು ಸರ್ಪ್ರೈಸಿಂಗ್ ಆಗಿರುತ್ತೆ. ಸೊ ಇದೊಂದು ಸಾಂಗ್ ಮೇಲೆ ಸಿನಿಮಾ ಇದೆ. ಸೊ ಹಾಗಾಗಿ ಇದೇ ಫಸ್ಟ್ ಸಾಂಗ್ ಅನ್ನ ಫಸ್ಟ್ ಬಿಡಬೇಕು ಅನ್ನೋದು ನಮ್ಮ ಆಸೆ ಆಗಿತ್ತು. ಸೊ ಹಾಗಾಗಿ ಒಂದು ಪ್ಯಾಥೋ ಸಾಂಗ್ ಅನ್ನ ಫಸ್ಟ್ ಟೈಮ್ ರಿಲೀಸ್ ಮಾಡಿದ್ವಿ. ಪ್ಲಸ್ ಇದನ್ನ ಲಾಂಚ್ ಮಾಡ್ಕೊಟ್ಟಿದ್ದು ಈಗ ಹರಿಷಣ, ಥ್ಯಾಂಕ್ ಯು ಸೋ ಮಚ್. ನನ್ನ ತುಂಬಾ ಹಳೆ ಸ್ನೇಹಿತರು, ಫ್ಯಾಮಿಲಿ ಫ್ರೆಂಡ್ ಕೂಡ. ಸರ್ ಹೇಳ್ದಂಗೆ ಗುರು ಸರ್, ನಮ್ದು ಸಿನಿಮಾ ಟೈಮ್ಸ್ಗಿಂತ ಎಕ್ಸ್ಟ್ರಾ ಕರಿಕ್ಯುಲರ್ ಟೈಮ್ಸ್ ಜಾಸ್ತಿ ಇದೆ. ದಟ್ ಈಸ್ ವೇರ್ ಮೋರ್ ಅದರ್ ವರ್ಕ್ಸ್ ಕಮ್ ಇನ್ ಅಂಡ್ ಎವ್ರಿಥಿಂಗ್ ಹ್ಯಾಪನ್ಸ್. ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ಟು ಡೂ ದಿಸ್ ಆನರ್ಸ್ ಫಾರ್ ಮೀ ಫಾರ್ ಮೈ ಸಿನಿಮಾ. ಐ ನೆವರ್ ಥಾಟ್ ಯು ವಿಲ್ ಡೂ ಇಟ್ ಫಾರ್ ಮೀ. ಸೊ ಇಟ್ ಈಸ್ ಆಲ್ವೇಸ್ ಪ್ಲೆಜರ್ ಟು ಗ್ರೇಟ್ ಫ್ರಮ್ ಅ ಲೆಜೆಂಡ್ ಲೈಕ್ ಯು. ಆ್ಯಂಡ್ ಈ ಇಲ್ಲಿಂದ ಶುರು ಇದೇ ಫಸ್ಟ್ ದೊಡ್ಡ ಪ್ರೆಸ್ ಮೀಟ್ ಅಂತ ಅನ್ಸುತ್ತೆ. ಸಿನಿಮಾ ಮುಗ್ದಿದೆ, ಡಬ್ಬಿಂಗ್ ಹಂತದಲ್ಲಿದೆ. ದಿಸ್ ಇಸ್ ಗೋಯಿಂಗ್ ಟು ಬಿ ರಿಲೀಸ್ಡ್ ಅಂತ ಹೇಳಕ್ಕೆ ನಾವು ಇನ್ನೂ ಆ ಹೋಲ್ಡ್ ಸಿಕ್ಕಿಲ್ಲ. ಬಟ್ ಸೆಪ್ಟೆಂಬರ್ ಎಂಡ್ ಅಂತ ಅನ್ಕೊಂಡಿದ್ದೀವಿ, ಸೆಪ್ಟೆಂಬರ್ ಸೆಕೆಂಡ್ ವೀಕ್ ಅಥವಾ ಸೆಪ್ಟೆಂಬರ್ ಎಂಡ್ ಒಳಗಡೆ ಅಂತ ಅನ್ಕೊಂಡಿದ್ದೀವಿ. ಇಫ್ ಎವ್ರಿಥಿಂಗ್ ಫಾಲ್ಸ್ ಇನ್ ಪ್ಲೇಸ್, ಎಲ್ಲ ಅನ್ಕೊಂಡ ರೀತಿಯೆಲ್ಲ ಆದರೆ ಆವಾಗತ್ತೆ. ಸೊ ಡೆಫಿನೆಟ್ಲಿ ನಿಮ್ಮ ಆಶೀರ್ವಾದದಿಂದನೇ ಅದು ಮುಂದಕ್ಕೆ ಹೋಗಬೇಕು. ಆ ಓ ಅಂತ ಅದ್ದೂರಿಯಾಗಿ ಅಂತ ಮಾಡಕ್ಕೆ ಹೋಗ್ತಾ ಇಲ್ಲ, ಯಾವುದು ಸಪೋರ್ಟ್ ಇಲ್ಲ ಅಂತ ಇಲ್ಲ. ಬಟ್ ಸ್ಟಿಲ್ ಒಂದು ಎಷ್ಟು ಕೈ ಚಾಚಕ್ಕಾಗುತ್ತೋ ಅಷ್ಟು ಕೈ ಚಾಚಿ ನಮ್ಮ ಪ್ರೊಡ್ಯೂಸರ್ ಇದೊಂದು ಕನಸನ್ನ ಕಟ್ತಾ ಇದ್ದಾರೆ. ಡೆಫಿನೆಟ್ಲಿ ಮೀಡಿಯಾ ಅಂಡ್ ಪ್ರೆಸ್ ಇಲ್ಲದೆ ಹೋದ್ರೆ ಇವತ್ತಿಗೆ ಯಾರಿಗೂ ಏನೂ ಬಡ್ಸಕ್ಕಾಗಲ್ಲ, ಉಣಿಸಕ್ಕಾಗಲ್ಲ. ಸೊ ನಾವು ಎಷ್ಟು ಕಷ್ಟಪಟ್ಟು ಮಾಡ್ತಾ ಇದೀವೋ ಅದನ್ನೆಲ್ಲ ನಿಮ್ಮ ಮುಂದೆನೆ ಇಡಕ್ಕಾಗುತ್ತೆ, ನೀವೇ ಅದನ್ನ ಕೇಟರ್ ಮಾಡಬೇಕು. ಸೊ ಇದು ನನ್ನ ಮನವಿ, ಏನಾದರೂ ಆಗಿರ್ಬೋದು, ಪ್ಲೀಸ್ ನಿಮ್ಗೆ ಎಷ್ಟಾಗುತ್ತೋ ಒಂದು ಒಂದು ಹೂವು ಜಾಸ್ತಿ, ಪ್ರೀತಿ ಜಾಸ್ತಿ ಹಾಕಿ ಇದನ್ನ ಕೇಟರ್ ಮಾಡಿಕೊಡಿ ಅಂತ ನಿಮ್ಮಲ್ಲಿ ಕೇಳ್ಕೊಂತೀನಿ.